ಈಗ ನಾನು ಒಂದೇ ಒಂದು ನಿಮಿಷ ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ತಾವು ಪ್ರಶ್ನೋತ್ತರ ವೇಳೆಯನ್ನ ಬದಿಗಿತ್ತಿ ವಿತ್ತೀಯ ಕಲಾಪಕ್ಕಾಗಿ ತಾವು ಮೀಸಲಿಟ್ಟಿದ್ದೀರಿ, ನಿನ್ನೂ ಕೂಡ ಇಟ್ಟಿದ್ದೀರಿ, ಧನ್ಯವಾದಗಳು. ಆದರೆ ಈ ಮಧ್ಯೆ ಉತ್ತರ ಕರ್ನಾಟಕ ಅದಾಗದ ಕಾರಣದಿಂದ ಸಮಯಕ್ಕೆ ಸಾಧ್ಯ ಇಲ್ಲ. ಮಾನ್ಯ ಸಭಾಧ್ಯಕ್ಷರೇ, ತಮಗೆಲ್ಲ ಗೊತ್ತಿದೆ, ಕೃಷಿಯಿಂದ ಎಲ್ಲರೂ ಕೂಡ ಬಂದಿರ್ತಾರೆ ಇಲ್ಲಿ. ಸಮಯಕ್ಕೆ ಸರಿಯಾಗಿ ಬಿತ್ತನೆ ಆಗದಿದ್ದರೆ ಆ ಕ್ರಾಪ್ ಡ್ಯೂರೇಷನ್ ಏನಿದೆ, ಆ ಪೂರ್ಣ ಸಮಯ ಮಳೆ ಮತ್ತು ಆ ಬೆಳೆಗಳ ಬೆಳೆಯುವ ದಿನಗಳೇನಿದೆ ಅದು ಪೂರ್ಣ ಪ್ರಮಾಣದಲ್ಲಿ ಆಗದೇ ಇದ್ದರೆ ಬೆಳೆ ನಷ್ಟ ಆಗ್ತದೆ, ಈಲ್ಡ್ ಕಮ್ಮಾಗುತ್ತೆ, ಭಾಳ ತೊಂದರೆ ಆಗ್ತದೆ. ಇವತ್ತು ನಾವು ಜುಲೈ ಅಂತ್ಯಕ್ಕೆ ಬಂದಿದ್ದೇವೆ. ಈಗ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಮಳೆ ಆಗಿದೆ, ನಾನು ಒಪ್ಕೊಳ್ತೇನೆ. ಆದರೆ ಓವರ್ಆಲ್ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ, ಒಳನಾಡಿನಲ್ಲಿ ಇವತ್ತು ಮಳೆ ಆಗದಿರುವುದನ್ನು ನಾವು ನೋಡ್ತೇವೆ. ಬಹಳಷ್ಟು ಜನ ರೈತರು ಮೊದಲನೇ ಸರ್ತಿ ಬಿತ್ತನೆ ಮಾಡಿದ್ದಾರೆ, ಅದಾದಮೇಲೆ ಸ್ವಲ್ಪ ಅಲ್ಪ ಸ್ವಲ್ಪ ಮಳೆ ಆಗಿದೆ ಅಂತ ಎರಡನೇ ಸರ್ತಿ ಬಿತ್ತನೆ ಮಾಡಿದ್ದಾರೆ. ಆದರೂ ಕೂಡ ಇವತ್ತು ಬೆಳೆ ಬೆಳೆದಿರುವಂಥದ್ದು, ಎರಡೆರಡು ಬಾರಿ ಗೊಬ್ಬರವನ್ನು ಹಾಕುವಂಥದ್ದು, ನನಗೆ ಇರುವಂತಹ ಮಾಹಿತಿ ಪ್ರಕಾರ ಸುಮಾರು 7 ಲಕ್ಷಕ್ಕಿಂತ ಹೆಚ್ಚು ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಆಗಬೇಕಾಯಿತು. ಕೇವಲ 1,14,000 ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಬಿತ್ತನೆ ಆಗಿದೆ, 16.6% ಬಿತ್ತನೆ ಆಗಿದೆ ಅನ್ನುವಂಥ ವರದಿಗಳಿದ್ದಾವೆ. ಈ ಥರ ಆದರೆ ಕೃಷಿಯ ಉತ್ಪಾದನೆಯೂ ಕೂಡ ಕಡಿಮೆ ಆಗ್ತದೆ, ರಾಜ್ಯಕ್ಕೆ ಆದಾಯ ಕೂಡ ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲ, ವೈಯಕ್ತಿಕವಾಗಿ ರೈತರ ಸಂಕಷ್ಟದಲ್ಲಿ ದೂಡುತ್ತದೆ. ತಮಗೆಲ್ಲ ಗೊತ್ತಿದೆ, ರೈತರ ಪರಿಸ್ಥಿತಿ ಆರ್ಥಿಕವಾಗಿ ಭಾಳ ಸೂಕ್ಷ್ಮವಾಗಿರುವಂಥದ್ದು, ಅಷ್ಟಕ್ಕಷ್ಟ ಇರುವಂಥದ್ದು. ಈ ಥರ ಹೊಡೆತ ಬಿದ್ದಾಗ, ಆರ್ಥಿಕ ಸಂಕಷ್ಟ ಆದಾಗ ಅವರು ಸಾಲ ಸೂಲಗಳನ್ನು ಮಾಡುವಂಥದ್ದು ಸಹಜ. ಹಲವಾರು ಬಾರಿ ಖಾಸಗಿಯಲ್ಲಿ ಸಾಲ ತೆಗೆದುಕೊಂಡು ಹಲವಾರು ವರ್ಷಗಳಿಂದ ಕೊಡದಿರುವಂಥ ಆ ಸಮಸ್ಯೆ ಇದರ ಜೊತೆಗೆ ಸೇರಿಕೊಂಡ್ರೆ ಭಾಳಷ್ಟು ಸಮಸ್ಯೆ ಆಗ್ತದೆ. ಆದ್ದರಿಂದ ಕೆಲವು ಜನ ರೈತರು ಆತ್ಮಹತ್ಯೆಯನ್ನು ಕೂಡ ಮಾಡಿಕೊಂಡಿದ್ದ ವರದಿಗಳು ಕೂಡ ಇದ್ದಾವೆ. ಒಂದೇ ಒಂದು ನಾನು ಪೂರ್ಣವಾಗಿ ಇಲ್ಲಿ ಮಾತಾಡೋದಲ್ಲ, ಆಮೇಲೆ ತಾವು ಸಮಯ ಕೊಟ್ಟಾಗ ಹಲವಾರು ಏನೇನು ವರದಿಗಳಿದೆ ಅದನ್ನೆಲ್ಲವನ್ನು ಕೂಡ ನಾನು ಚರ್ಚೆ ಮಾಡಲು ಬಯಸ್ತೇನೆ. ಈ ಮಧ್ಯೆ ನಾನು ಇಷ್ಟೇ ಹೇಳಿ ಬಯಸ್ತೇನೆ, ಸರ್ಕಾರ ಇದನ್ನ ಬರಗಾಲ ಅಂತ ಹೇಳಿ, ಕೃಷಿಗಾದರೂ ಬರಗಾಲ ಅಂತ ಹೇಳಿ ಗಂಭೀರವಾಗಿ ತೆಗೆದುಕೊಳ್ಳುವಂಥದ್ದು ಬಹಳ ಅವಶ್ಯಕತೆ ಇದೆ ಮಾನ್ಯ ಸಭಾಧ್ಯಕ್ಷರೇ. ಮತ್ತು ಕುಡಿಯೋ ನೀರಿಗಾಗಿ ಈಗಾಗಲೇ ಎಲ್ಲ ಜಿಲ್ಲೆ ಸಿಇಒಗಳಿಗೆ 1,000,000,000 ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ, ಅದು ಸಾಲೋದಿಲ್ಲ. ನಾನು ಮೊನ್ನೆನೂ ಕೂಡ ಹೇಳಿದ್ದೆ, ಪ್ರತಿಯೊಂದು ಕ್ಷೇತ್ರಕ್ಕಾದರೂ 1,000,000,000 ಕೊಡಬೇಕು ಅನ್ನುವಂಥದ್ದು. ಅಲ್ಲ, ಈಗ ಜೊತೆಗೆ ಮುಗಿಸ್ತೇನೆ, ಕನ್ಕ್ಲೂಡ್ ಮಾಡ್ತೇನೆ. ಅಲ್ಲ, ನಂದು ಇನ್ನೊಂದು ಬಹಳ ನನಗೆ ಆಶ್ಚರ್ಯ ಆಗಿರುವಂಥದ್ದು, ರೈತರ ಆತ್ಮಹತ್ಯೆ ವಿಷಯದಲ್ಲಿ ಕೃಷಿ ಸಚಿವರು ಒಂದು ಹೇಳಿಕೆ, ಕಳೆದ ವರ್ಷ ಇಷ್ಟಾಗಿತ್ತು, ಅದರ ಹಿಂದಿನ ವರ್ಷ ಇಷ್ಟಾಗಿತ್ತು, ಈ ವರ್ಷ ಕಡಿಮೆ ಆಗಿದೆ. ಈ ರೀತಿ ಸರ್ಕಾರದ ಧೋರಣೆ ಸರಿಯಲ್ಲ ಮಾನ್ಯ ಸಭಾಧ್ಯಕ್ಷ. ಅಲ್ಲ, ಹಿಂದಿನ ವರ್ಷದ ಅಂಕಿ ಸಂಖ್ಯೆಗಳನ್ನ ಸಮರ್ಥನೆಗೆ ತಗೊಳ್ತೀರಾ? ಇವತ್ತು ಆ ಮನುಷ್ಯ ರೈತ ಸತ್ತೋಗಿದ್ದಾನೆ, ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ, ಅವನ ಸಹಾಯಕ್ಕೆ ಧಾವಿಸ್ತೀರಾ? ಆ ಅಂಕಿ ಸಂಖ್ಯೆಗಳ ಮೇಲೆ ಇದನ್ನ ನಾವು ಸಮರ್ಥನೆ ಮಾಡಕ್ ಸಾಧ್ಯನಾ? ಮತ್ತು ಇನ್ನೊಂದೇನು ಹೇಳ್ತಾರೆ, ನಮ್ಮ ಹಾವೇರಿ ಜಿಲ್ಲೆದು 18 ಜನ ಆಗಿಲ್ಲ ಅಂತ ಅವ್ರು ಹೇಳಿದ್ರು, ಯಾಕಂದ್ರೆ ಡಿಸಿಗಳಿಗೆ 6 ಜನ ವರದಿ ಮಾಡಿದ್ದಾರೆ. ಮಾನ್ಯ ಸಭಾಧ್ಯಕ್ಷ, ಇಷ್ಟೇ ಹೇಳ್ಬಿಡ್ತೀನಿ, ಒಂದು ಆತ್ಮಹತ್ಯೆ ತಮಗೆ ಗೊತ್ತಿದೆ, ಪೊಲೀಸ್ ಸ್ಟೇಷನ್ ಅಲ್ಲಿ ಫಸ್ಟ್ FIR ಆಗುತ್ತೆ. ಅದಾದ್ಮೇಲೆ ರೈತರು ಅರ್ಜಿ ಕೊಡಲಿಲ್ಲ ಅಂದ್ರೆ ಆತ್ಮಹತ್ಯೆ ಅಲ್ವಾ? ಇಲ್ಲ ಅಂತ ಹೇಳಿದ್ರು, ಗಂಭೀರವಾದ ವಿಷಯ ಅಂತ ಅರ್ಥ ಆಗ್ತದೆ. ಪೂರ್ಣ ಪ್ರಮಾಣದ ವರದಿಯನ್ನು ತರಿಸಿಕೊಂಡು ಚರ್ಚೆ ಮಾಡ್ಲಿಕ್ಕೆ ಈ ತರ ಲಕ್ಷ್ಯವಾಗಿ ಬೇಜಾರು ಹೇಳಿದ್ದಾರೆ. ಈಗ ಇರುವಂತ ಈಗ ಏನು ಹೇಳಿಕೆ, ಬರ್ಲಿಕ್ಕೆ ಸಾಧ್ಯವಿಲ್ಲ. ಮುಂಗಡ ಪತ್ರದ ಬಗ್ಗೆ ಚರ್ಚೆ ಆ ಸಂದರ್ಭದಲ್ಲೆಲ್ಲ ಕೂಡ ಚರ್ಚೆ ಮಾಡಬಹುದು. ಮತ್ತೆ ತಾವು ಇವತ್ತು ಹೇಳಿ ಕೊಟ್ಟಿದ್ದೀರಿ, 30 ಸೆಕೆಂಡ್ಸ್ ಕೊಡಿ, ಮುಗಿಸ್ತೇನೆ. ಗಂಭೀರವಾಗಿ ತಗೋಬೇಕನ್ನುವಂಥದ್ದು ಅಷ್ಟೇ ನಾನು ಹೇಳೋದು. ಗಂಭೀರವಾಗಿ ತಗೊಳ್ಳಿದ್ರೆ ರೈತರ ಆತ್ಮ ಸ್ಥೈರ್ಯ ಕುಸಿದಂಗಾಗುತ್ತೆ.
ಇದನ್ನ ಬಹಳ ಹಗುರವಾಗಿ ತೆಗೆದುಕೊಂಡಿದ್ದೀರಿ, ದಯವಿಟ್ಟು ಗಂಭೀರ ತಗೊಳ್ಳಿ, ಏನ್ ಕ್ರಮಗಳನ್ನು ತೆಗೆದುಕೊಳ್ತೀರಿ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಬೇಕು. ಚರ್ಚೆಗೆ ಅವಕಾಶ ಕೊಡಿ, ವಿವರವಾಗಿ ನಾನು ಮಾತಾಡ್ತೀನಿ. ಒಂದ್ ನಿಮಿಷ ಸರಿ, ನಿಯಮ 60ರಲ್ಲಿ ಕೊಟ್ಟಿದ್ದೀರಿ, ಮತ್ತೆ ಕೌಜಲಗಿ ಅವರು ಮತ್ತು ಜಿ ಟಿ ಪಾಟೀಲ್ ಜೀರೋ ಅವರ್ ಮತ್ತು ತಗೊಂಡಿದ್ದಾರೆ, ಜನತಾ ದಳ ಕೂಡ 60ರಲ್ಲಿ ಕೊಟ್ಟಿದ್ದಾರೆ, ಒಂದ್ ಸಬ್ಜೆಕ್ಟ್ ಒಂದೇ ಕೂಡ ಇವತ್ತಿದೆ. ಸೊ ನಿಯಮ 60ರಡಿ ಜೊತೆ ನಾವು ಇವತ್ತು ತಿರಸ್ಕರಿಸಿದ್ದೇವೆ. ಎರಡನೇ ದಿನದಲ್ಲಿ ನಾವು ಇವತ್ತು ಮುಂಗಡ ಪತ್ರ ಸಂಬಂಧ ಚರ್ಚೆ ಮಾಡಿಕೊಡುವ ವಿಷಯ ಬಹಳ ಚರ್ಚೆ ಮಾಡಬಹುದು, ಮತ್ತು ಅದು ನಿಮಗೆ ಎಲ್ಲರೂ ಕೂಡ ಒಂದು ಗಂಭೀರವಾದ ವಿಚಾರ ಆದ ರಾಜ್ಯದ ಜನಸಾಮಾನ್ಯರ ಒಂದು ಹಿತಾಸಕ್ತಿ ವಿಚಾರ ಆದ ಕಾರಣ ನಾನು ನಾಳೆ ಇದನ್ನು ಅರ್ಧ ಗಂಟೆ ಚರ್ಚೆಗೆ ಅವಕಾಶ ಮಾಡಿ ಕೊಡ್ತೇನೆ. ಇವತ್ತೀಗ ಬೇರೆ ಇದ್ದ ಚರ್ಚೆ ಮಾಡುವಾಗ ಚರ್ಚೆ ಮಾಡುವಾಗ ಸಂಬಂಧಪಟ್ಟ ಮಂತ್ರಿಗಳೆಲ್ಲ ಬೇಕು, ನಾವು ಮಾಹಿತಿ ಕೊಡ್ತೇವೆ. ನೋಡಿ, ಪ್ರಶ್ನೆ ಅಲ್ಲ, ಚರ್ಚೆ ಆದ ನಂತರ ಪ್ರಯೋಜನ ಆಗಬೇಕು. ಮಾನ್ಯ ಸಭಾಧ್ಯಕ್ಷರೇ, ಈ ವಿಷಯ ಎರಡು ಕಡೆ ಇದೆ, ಒಂದ್ ಕಡೆ ಇಲ್ಲ, ಅಲ್ಲಿನೂ ಕೂಡ ಬಹಳಷ್ಟು ಜನ ಅವ್ರು ಕೂಡ ಮಹಂತೇಶ್ ಕೌಜಲಿಗೆ ಮತ್ತೆ ಜಿಟಿ ಪಾಟೀಲ್ ಇವರೆಲ್ಲ ಕೂಡ ಅರ್ಜಿ ಕೊಟ್ಟಿದ್ದಾರೆ. ಹೀಗಾಗಿ ನನ್ನೊಂದು ಸಲಹೆ, ಈ ಲಂಚ್ ಆದ್ಮೇಲೆ ಮಂತ್ರಿಗಳನ್ನು ಕರೆಸಿ ವಿಶೇಷವಾಗಿ ಒಂದು ಒಂದ್ ಗಂಟೆ ಇದಕ್ಕೆ ಸಮಯ ಕೊಟ್ರೆ, ಇವತ್ತೇ ಉತ್ತರ ಕೊಟ್ರೆ ಒಂದ್ ಒಳ್ಳೆ ಸಂದೇಶ ಹೋಗ್ತಾ ಇಲ್ಲ. ಖಂಡಿತವಾಗಿಯೂ